ಇನ್ನೊಂದು ಪ್ರಶ್ನೆ ಇದೆ ಸರ್, ಆ ಪ್ರಶ್ನೆ ಕೇಳಿರೋರು ನಿರಾಜ್ ನಿರಾಜ್ ಅಂತ. ನಿಮ್ಮ ಎಲ್ಲ ಧಾರಾವಾಹಿಗಳಲ್ಲಿ ಹೆಣ್ಣಿನ ಭಾವನೆಗಳು, ವಿಶೇಷವಾಗಿ ಮಧ್ಯಮ ವರ್ಗದ ಹೆಣ್ಣಿನ ಭಾವನೆಗಳು ತುಂಬ ಪ್ರಖರವಾಗಿ ಕಣ್ಣಿಗೆ ಕಟ್ಟೋ ಥರ ಇರುತ್ತೆ. ಗಂಡಿನ ಭಾವನೆಗಳು ಅಷ್ಟೊಂದು ಕಾಣಲ್ಲ, ಬಟ್ ಹೆಣ್ಣಿನ ಭಾವನೆಗಳನ್ನ ಅಷ್ಟು ಚೆನ್ನಾಗಿ ಸರಿ ಹಿಡಿತರ ಹೇಗೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ. ಸಮಸ್ಯೆ ಒಂದು, ನಮ್ಮೆಲ್ಲರ ಇನ್ಫ್ಲುಯೆನ್ಸ್, ನನ್ನ ಕಾಲಮಾನದಲ್ಲಿ ನಮ್ಮೆಲ್ಲರ ಮೇಲೆ ಇನ್ಫ್ಲುಯೆನ್ಸ್ ಆಗಿದ್ದು ಭಾಳ ತಾಯಿನೇ. ಮತ್ತು ನಮ್ಮೆಲ್ಲ ಫ್ಯಾಮಿಲಿಗಳಲ್ಲಿ ಏನಾಯಿತು ಅಂತಂದರೆ, ಬರೀ ನನ್ನ ಫ್ಯಾಮಿಲಿ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಆ ಕಾಲದ ಎಲ್ಲ ಫ್ಯಾಮಿಲಿಗಳು, ನಾನು ಹೇಳ್ತೀನಿ ಕೇಳಿ, ಹೆಣ್ಣು ಗಟ್ಟಿಯಾಗಿ ನಿಂತಹಂತಹ ಸಂಸಾರಗಳೆಲ್ಲ ಚೆನ್ನಾಗಿ ಬೆಳೆದವು. ನಿಜ ನಿಜ ನಿಜ. ಅಂದರೆ ಎಷ್ಟೋ ಕಡೆ ಗಂಡ ಸತ್ತ ಮೇಲೆ ನಾನು ಹೇಳ್ತೀನಿ ಕೇಳಿ, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಸಾಕಿದ್ದೀವಿ. ನನಗೆ ಇವತ್ತಿಗೂ ಒಂದು ನೆನಪು ಭಾಳ ಚೆನ್ನಾಗಿದೆ, ನಾನು ಹೇಳ್ತೀನಿ. ನಾನು ಪೋಸ್ಟ್ ಆಫೀಸಲ್ಲಿದ್ದೆ, ಜನರಲ್ ಪೋಸ್ಟ್ ಆಫೀಸಲ್ಲಿ 1973-76 ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಈ ಹೆಂಗಸು ಅನ್ನೋ ಭಾವ ಹೆಂಗೆ ರಿಜಿಸ್ಟರ್ ಆಗುತ್ತೆ ಅನ್ನೋದಕ್ಕೆ ಅಂತ. ಅಲ್ಲಿ ಏನಾಯಿತು, ನನಗೆ ಅವಾಗ ಬರ್ತಾ ಇದ್ದ ಸಂಬಳ ಹೇಳ್ತೀನಿ ಕೇಳಿ, 260 ರೂಪಾಯಿ ಬೇಸಿಕ್ಕು, 260 LDC ಕೆಲಸ, 260 ರೂಪಾಯಿ ಬೇಸಿಕ್ ಅಂದರೆ ಮಿಕ್ಕಿದ್ದೆಲ್ಲ ಸೇರಿ 320-330 ರೂಪಾಯಿ ನನಗೆ ಬರ್ತಾ ಇತ್ತು ಸಂಬಳ. ಯಾವಾಗ ಪೋಸ್ಟ್ ಆಫೀಸಲ್ಲಿ GPO-ನಲ್ಲಿ ಅಲ್ಲಿ ಒಬ್ಬಕ್ಕೆ ಇದ್ಲು. ಒಬ್ಬಕ್ಕೆ ಇದ್ದದ್ದು ಏನು ಅಂತಂದರೆ, ಆಕೆ ಗಂಡ ತೀರಿ ಹೋಗಿದ್ದ, ಅವ ಚಿಕ್ಕ ವಯಸ್ಸಲ್ಲೇ ತೀರಿ ಹೋಗಿದ್ದ, ಹಾಗಾಗಿ ಅವನಿಗೇನು ಪೆನ್ಷನ್ ಬಂದಿರಲಿಲ್ಲ. ನಮ್ಮ ಇಲಾಖೆಯಲ್ಲಿ ಏನು ಅಂದರೆ, ಅವಳಿಗೆ ದಿನ ಬೆಳಗ್ಗೆ ಇದ್ದದ್ದು ಒಂದೇ ಕೆಲಸ ಏನು ಅಂತಂದರೆ, ಈ ಕಂಟಿಂಜೆನ್ಸಿ ಅಂತ ತೊಗೋತಾರೆ ಡೈಲಿ ವೇಜಸ್ ಮೇಲೆ, ಬೇರೆ ಯಾವ ಕೆಲಸ ಇಲ್ಲ. ಎಲ್ಲರ ಟೇಬಲ್ ಮೇಲೂ, ಅವಾಗೆಲ್ಲ ಈ ವಾಟರ್ ಗೀಟರ್ ಎಲ್ಲ ಇರ್ತಿರ್ಲಿಲ್ಲ, ನೀರಿಂದು ಕ್ಯಾನು ಆ ಥರದ್ದೆಲ್ಲ ಇರ್ತಿರ್ಲಿಲ್ಲ, ಎಲ್ಲ ಟೇಬಲ್ ಮೇಲೂ ಕುಡಿಯೋದಕ್ಕೆ ಒಂದೊಂದು ಗ್ಲಾಸ್ ನೀರು ಇಟ್ಕೊಂಡು ಹೋಗೋಳು ಅವಳು. GPO-ನಲ್ಲಿ ಅವಳಿಗಿದ್ದ ಕೆಲಸ ಅದು ಒಂದೇ ಸರ್, ಕುಡಿಯೋ ನೀರನ್ನು ಒಂದಿಟ್ಟು ಅದ್ರ ಮೇಲೆ ಕ್ಯಾಪ್ ಹಾಕಿ ಹೋಗ್ತಿದ್ದೆ. ಅವಳು ಗಂಡ ಅಂದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ, ಕೆಲಸ ಮಾಡ್ತಿದ್ದ ಚಿಕ್ಕ ವಯಸ್ಸಲ್ಲಿ ತಿರೋದ, ಹಾಗಾಗಿ ಅವಳಿಗೇನು ಪೆನ್ಷನ್ ಗೆನ್ಷನ್ ಯಾವ ಬೆನಿಫಿಟ್ ಬಂದಿಲ್ಲ. ಅವಳಿಗೊಬ್ಬ ಮಗ ಇದ್ದ, ಅಂದರೆ ಮಗ ಒಂದು ನನ್ನ ಲೆಕ್ಕದಿಂದ 8-10 ವರ್ಷದವನು. ಪ್ರತಿ ತಿಂಗಳು ಏನಾಗೋದು ಅಂತಂದರೆ, ಅವಳಿಗೇನೋ ಕೊಡೋರು, ತಿಂಗಳಿಗೆ ಒಂದು 50 ರೂಪಾಯಿ ಏನೋ ಕೊಡೋರು ಅಂತ ಕಾಣುತ್ತೆ. ಅದರಿಂದ ಏನು ಜೀವನ ಮಾಡ್ತಿದ್ಲು ನಾನಂತೂ ಕಾಣೆ, 50-100 ರೂಪಾಯಿ ಕೊಡ್ತಿದ್ರು. ಪ್ರತಿ ತಿಂಗಳು ಅವಳಿಗೆ ಏನಾದರೂ ಸಮಸ್ಯೆ ಇರೋದು, ಈ ಹುಡುಗನ ಫೀಸ್ ಕಟ್ಟಬೇಕಾದ್ರೆ ಏನಾದರೂ ಒಂದಿರೋದು ಅಂತ ಅವಳಿಗೆ ಬಂದು ಕೇಳೋದಕ್ಕೆ ಸಂಕೋಚ. ನಾನು ಹೇಳ್ತೀನಿ ಆ ಕಾಲದ ನಾನು ಹೇಳ್ತಾ ಇರೋದು 1973-76 ಓಪನ್ ಆಗಿ ಬಂದು ಕೇಳೋದಕ್ಕೆ ಸಂಕೋಚ. ಯಾವಾಗಲೂ ಒಮ್ಮೆ ಸಿಕ್ಕಾಗ ಒಂದು ಸಾರಿ ಅಂದಿದ್ಲು, ನಾನು ಕೊಟ್ಟಿರ್ತೀನಿ ಮುಂದಿನ ತಿಂಗಳು ಕೊಡು ಅಂದಿದ್ದೆ ಅಂತಿದ್ದೆ. ಹಾಗಾಗಿ ಏನಾಗುತ್ತೆ, ನೆಕ್ಸ್ಟ್ ಟೈಮ್ ಇಂದ ಏನಂದ್ರೆ ಹುಡುಗ ಬರೋ ನಾನು ಹುಡುಕೊಂಡು, ಆ ಹುಡುಗ ಬಂದಾಗ ಹುಡುಗನ ಮಾತಾಡಿಸ್ತಿದ್ದೆ, ನನಗೆ ಗೊತ್ತು ಅವನು ಬಂದ ಅಂದರೆ ಯಾವುದೋ ಫೀಸಿಂದ ಏನಾಗಿದೆ ಎಷ್ಟು ಅಂತಿದ್ದೆ. ಭಾಳ ಜಾಸ್ತಿ ಇಲ್ಲ ಸಾಲ, 10-15-20, 100 ರೂಪಾಯಿ ಅಲ್ಲ ನಾನು ಹೇಳ್ತಾ ಇದು ನಡೆದಿತ್ತು. ಬಟ್ ಅವಾಗ ಅದು ಕೂಡ ಮೊತ್ತನೇ ಅದು 10 ರೂಪಾಯಿ. ಹೌದು, ನನಗೆ ಸಂಬಳವೇ 320 ರೂಪಾಯಿ, 10-20. ನಾವು ಎದುರುಗಡೆ KGAD ಕ್ಯಾಂಟೀನಲ್ಲಿ 2 ರೂಪಾಯಿ ಇಡ್ಲಿ ಬಡ ತಿಂದು ಮುಗಿಸ್ತಿದ್ವಿ, ಅದು ಬೇರೆ. ಇಷ್ಟೆಲ್ಲ ಆಯ್ತಲ್ಲ, ಇದೆಲ್ಲ ನಾರ್ಮಲ್ ಅಂದ್ಕೊಳ್ಳೋಣ. ನಾನು 76 ನನಗೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಸಿಕ್ತು, ರಿಸೈನ್ ಮಾಡಿದೆ, ಹೊರಟೋದೆ ಇಲ್ಲಿ, ರಿಸೈನ್ ಮಾಡಿ ಹೊರಟೋದೆ. ಆಕೆ ಸಿಗಲಿಲ್ಲ ನನಗೆ, ಆಕೆನ ಕೇಳೋಕ್ಕೂ ಹೋಗಲಿಲ್ಲ. ನಂತರ ನನಗೆ ಪೋಸ್ಟಿಂಗ್ ಆಗಿದ್ದು ಯೂನಿಟಿ ಬಿಲ್ಡಿಂಗಿಗೆ. ಇದಾಗಿ 3 ತಿಂಗಳಾದ ಮೇಲೆ ಆ ಹುಡುಗ ನನ್ನ ಯೂನಿಟಿ ಬಿಲ್ಡಿಂಗ್ ಹುಡ್ಕೊಂಬಂದ. ಅಮ್ಮ ಎಲ್ಲಿಂದ ಕೆಳಗಿದ್ದಾರೆ ಅಲ್ಲ, ನಾನು ಯಾವ ಆಫೀಸ್ಗೆ ಪೋಸ್ಟ್ ಆಗಿದೆ ಅನ್ನೋದನ್ನು ಎದುರುಗಡೆ GPO ಎದುರುಗಡೆ ಸೆಂಟ್ರಲ್ ರೆವಿನ್ಯೂ ಬಿಲ್ಡಿಂಗ್ ಇತ್ತು, ಅದು ಮೇನ್ ಆಫೀಸ್ ಇನ್ಕಮ್ ಟ್ಯಾಕ್ಸ್ಗೆ, ಅಲ್ಲಿ ಹೋಗಿ ವಿಚಾರಿಸಿ 3 ತಿಂಗಳಲ್ಲಿ ನಾನು ಎಲ್ಲಿದ್ದೀನಿ ಹುಡುಕಿ ಆ ಹುಡುಗನ ಹತ್ರ ಕಾಸು ಕಳಿಸಿದ್ರು. ಅಂದರೆ ನಾನು ಹೇಳೋದೇನು ಅಂತಂದರೆ, ಪ್ರಾಮಾಣಿಕತೆ ನೀವು ಒಳ್ಳೆಯದು ನಂಬೋದೇ ಇಲ್ವಾ ಅಂದರೆ, ಒಳ್ಳೆಯದು ಸಾಕಷ್ಟು ಕಂಡಿದ್ದೀನಿ. ಇಲ್ಲಿ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ, ನಾವು ಭಾವುಕರಾಗ್ತೀವಿ. ಅಂದರೆ ಯಾವುದೋ ಒಂದು ಹೆಣ್ಣು ಈ ಮಟ್ಟಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ನನ್ನ ತಲೆಯಲ್ಲಿ ಒಬ್ಬ ಹೆಣ್ಣಿನ ಬಗ್ಗೆ ಉಂಟಾಗುವ ಒಂದು ಬಿಂಬ ಇದು. ಅಂದರೆ ಎಲ್ಲೋ ಒಂದು ಕಡೆ ಪ್ರಾಮಾಣಿಕತೆ, ಒಂದು ಕಡೆ ಸಂಕೋಚ, ಇನ್ನೊಂದು ಕಡೆ ಏನಾಗುತ್ತದೆ ಅಂತಂದರೆ ಆತ್ಮಗೌರವ ಬಿಡೋ ಹಂಗಿಲ್ಲ, ಸಾಲ ವಾಪಸ್ ಕೊಡಬೇಕು. ಕೊಡದೇ ಇದ್ರೂ ನಾನೇನು ಮಾಡ್ತಿರ್ಲಿಲ್ಲ ಸರ್, ಯಾಕಂದರೆ ನನಗೆ ಇದು ಬಿಟ್ಟು ಅದು ದೊಡ್ಡ ಕೆಲಸ ಸಿಕ್ಕಿದೆ ಅಂತ ನಾನು ಒಳ್ಳೆ ಸಂಭ್ರಮದಲ್ಲಿದ್ದೆ. ಇದ್ದಕ್ಕಿದ್ದಂಗೆ ನನಗೆ ಸಂಬಳ ಎಲ್ಲ 100 ರೂಪಾಯಿ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಈಗ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ, ಏನು 10-20 ಹೋದ್ರೋಯ್ತು ಅಂತ. ಈ ಇಲ್ಲಿ ಬರೋದು ಮನೆಗಳಲ್ಲಿ ನೋಡಿದ್ರಲ್ಲೋ, ನಾನು ನೋಡಿದ್ರಲ್ಲಿ ತಾಯಂದರೆ ಜಾಸ್ತಿ ನಿಂತಿದ್ದು, ಮತ್ತು ನನ್ನ ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ಹೆಣ್ಣು ಮಕ್ಕಳೇ ಗಟ್ಟಿ ನಿಂತದ್ದು. ಹಾಗಾಗಿ ಏನಾಯಿತು ನನಗೆ, ಈ ಹೆಣ್ಣು ಮಕ್ಕಳ ಆಲೋಚನಾ ಲಹರಿಯ ಬಗ್ಗೆ ಒಂದು ಯಾವುದೋ ಒಂದು ತರಹದ ಗಮನ ಬಂತು ಅಂತ. ಹಾಗಾಗಿ ಅದರ ಮೇಲೆ ಮಾಡಿದ್ದೇನೆ ನಾನು ಅಷ್ಟೇನೇ ಅಂತ. ಗಂಡಸರು ಒಳ್ಳೆ ಪಾತ್ರಗಳು ಇಲ್ಲವೇ ಇಲ್ಲ ಅಂದರೆ, ಒಳ್ಳೆ ಪಾತ್ರದ ಗಂಡಸರು ಬರೆದಿದ್ದೇನೆ ಪಾತ್ರಗಳು, ಅದು ಕಮ್ಮಿ ಇದೆ, ಒಪ್ಕೋತೀನಿ ನಾನು, ಕಮ್ಮಿ ಪಾತ್ರಗಳಿದೆ. ಹೆಣ್ಣಿನ ಮನಸ್ಸಿನ ಒಳತೋಟ ಹಿಡಿಯೋಕ್ಕೆ ಸಾಧ್ಯ ಆಗಿದೆ, ಆದರೆ ಇನ್ನೂ ಒಂದಿದೆ ಅದರಲ್ಲಿ. ಎಲ್ಲೋ ಒಂದು ಕಡೆ ಹೆಣ್ಣು ಪಾತ್ರ ಚಿತ್ರಿಸಿದಾಗಲೂ ಕೂಡ ನನ್ನ ಆಶಯವೂ ಅದರಲ್ಲಿ ಸೇರಿರಬಹುದಾ, ಒಂದು ಹೆಣ್ಣು ಹೀಗಿರಬೇಕು ನೋಡೋವರೆಗೆ ನಾನು ಹಾಗೆ ಇದ್ದೀನಿ ಅಂತ ಸಂಭ್ರಮವೂ ಪಟ್ಟಿರಬಹುದಾ ಅಲ್ವಾ? ಹಾಗಾಗಿ ಆ ಪಾತ್ರ ಇಷ್ಟಪಟ್ಟಿರ್ಬೋದಾ? ಅದು ಒಂದು ಬದಲಾವಣೆಯೇ. ಯಾವತ್ತೂ ನನಗನ್ಸಿದ್ದೇನು ಅಂತಂದರೆ, ಮನೆಯೊಳಗಡೆ ಸೇರಿದ ಹೆಣ್ಣು ಬೇರೆ ಬಿಟ್ಟು ಗಟ್ಟಿಯಾಗಿ ನಿಂತರೆ ಮನೆ ನಿಲ್ಲುತ್ತೆ, ಹೆಣ್ಣು ನಿಲ್ತಾಳೆ.
ಬೇರೆ ಬಿಡದೆ ಹೊರಟರೆ ಮನೇನೂ ನಿಲ್ಲಕ್ಕಿಲ್ಲ, ಆಕೆ ಬದುಕು ಬೇರೆ ಇನ್ನೊಂದೇನೋ ಆಗ್ಬೋದು. ಇಲ್ಲ ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಹೆಂಗಸರಿಗೆ ಗಂಡಸರಿಗಿಂತ ಮಲ್ಟಿ ಟಾಸ್ಕಿಂಗಲ್ಲಿ ಚೈತನ್ಯ ಹೆಚ್ಚಿದೆ, ಅವರು ನಮಗಿಂತ ಜಾಸ್ತಿ ತಗೊಳ್ಳಬಲ್ಲರು. ಮತ್ತು ಎರಡನೇ ನೋಡಿದ್ದೇನೆ, ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡೋದು ನಾವು ಗಂಡಸರು ಅಂತ ಅಂದ್ಕೋತೀವಿ, ಇಲ್ಲ ಪ್ರಾಕ್ಟಿಕಲ್ಲಾಗಿ ಅವರು ಯೋಚನೆ ಮಾಡ್ತಾರೆ. ಮನೇಲಿ ಯಾರೋ ಹುಷಾರಿಲ್ಲದೆ ಟೆನ್ಷನ್ ಮಾಡಿಕೊಂಡ್ರೆ ನಮಗೆ ಟೆನ್ಷನ್ ಆಗ್ಬೋದು, ನಾ ಆ ಡಾಕ್ಟ್ರು ಈ ಡಾಕ್ಟ್ರು ಅಂತ. ಈ ಇವರುಗಳು ಅದನ್ನು ನಾರ್ಮಲ್ ಆಗಿ ತಗೊಳ್ಳೋ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ. ನಾನು ಕಂಡಂಗೆ ಅದು ಗಟ್ಟಿ ಜೀವಗಳು. ಕರೆಕ್ಟ್. ಸಲ್ಲುವಷ್ಟು ಗೌರವ ನಮ್ಮ ಸಮಾಜದಲ್ಲಿ ಸಲ್ಲಲಿಲ್ಲವೇನೋ ಅನ್ನೋದೊಂದು ಕಾಡಿದೆ ನಾನು. ಅಂದರೆ ಈ ಗಟ್ಟಿ ಜೀವಗಳಿಗೆ ಸಲ್ಲಬೇಕಾದಷ್ಟು ಮರ್ಯಾದೆ ನಮ್ಮಲ್ಲಿ ಸಲ್ಲಲಿಲ್ಲ ಅನ್ನೋದೊಂದೆಲ್ಲೋ ಕಾಡಿದೆ ನನಗೆ ಅಂತ ನಾನು ಹೇಳೋದು. ಹಾಗಾಗಿ ಆ ಪಾತ್ರಗಳು ಬಹಳ ಜಾಸ್ತಿ. ಆ ವಿಷಯ ಬಂದಾಗ ಸ್ವಲ್ಪ ಭಾವುಕತೆ ನನ್ನಲ್ಲಿದೆ, ಯಾಕಂದರೆ ನನ್ನ ಬದುಕಿನಲ್ಲಿ ಭೇಟಿಯಾದಂಥ ಈ ಥರದ ಪಾತ್ರಗಳು ಸಾಕಷ್ಟಿವೆ. ಅಂದರೆ ಅವು ನನ್ನಲ್ಲಿ ಬಿಂಬಿಸಿದ, ನನ್ನ ಮನಸ್ಸಿನಲ್ಲಿ ಉಂಟಾಗಿಸಿದ ಭಾವ ಏನು ಅಂತಂದರೆ, ಇಲ್ಲ ಅದನ್ನು ಯಾವುದು ಮುಗಿಸಬಾರ್ದು ನೋಡಿ. ಪೂರಕವಾಗಿ ಬದುಕಿದ್ರೆ ಸಂಸಾರ, ಪೂರಕವಾಗಿ ಬದುಕಲ್ಲ ಅಂದರೆ ಏನು ಇಲ್ಲವೇ ಇಲ್ಲ ಅಷ್ಟೇ. ಅದು ನನ್ನ ಪಾಡಿಗೆ ನಾನು ಅವ್ರ ಪಾಡಿಗೆ ಅವರು ಆಗ್ತದೆ. ಈ ಪೂರಕವಾಗಿ ಬದುಕೋದನ್ನು ಯಾಕೆ ಬಿಡಬೇಕು ಅಂತ ನಾನು ಹೇಳ್ತಾ ಇರೋದು. ಎಲ್ಲ ಒಂದು ಕಡೆ ದೇರ್ ಇಸ್ ಸಮಥಿಂಗ್ ವಾಂಟಿಂಗ್ ಇನ್ ಸಂಬಡಿ. ಆ ಭಾವ ಗಂಡಸರಲ್ಲಿ ಇದೆಯಾ ಅಂತಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅಂದರೆ ನಿಮ್ಮ ಲೈಫಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ ಹೆಣ್ಮಕ್ಕಳು ಯಾರು ಸರ್? ನಿಮ್ಮ ತಾಯಿ? ತಾಯಿ ಇನ್ಫ್ಲುಯೆನ್ಸ್ ಬಹಳ ಇದೆ, ಮತ್ತು ನನ್ನ ಸೋದರ ಮಾವನ ಹೆಂಡತಿ ಇನ್ಫ್ಲುಯೆನ್ಸ್ ಬಹಳ ಇದೆ. ಅವರೊಬ್ಬರು ನನ್ನ ಸಾಕಿದ್ದು. ಅಜ್ಜಿ ಭಾಳ ಶಾರ್ಪ್ ಇದ್ದರು, ನಮ್ಮ ಅಜ್ಜಿ. ನನ್ನ ತಾಯಿಯ ತಾಯಿ ಭಾಳ ಬುದ್ಧಿವಂತ ಇದ್ದರು. ಅವರೆಲ್ಲ ಗೋಡೆ ಮೇಲೆ ಲೆಕ್ಕ ಬರೆಯೋರು. ಓಕೆ. ಆ ಲೆಕ್ಕ ಬರೆಯೋ ಲೆಕ್ಕ ಅವ್ರ ಲೆಕ್ಕ ಯಾವತ್ತು ಮಿಸ್ ಆದದ್ದು ಇಲ್ಲವೇ ಇಲ್ಲ. ಅವ್ರು ಹೇಳೋ ಒಂದು ಜೋಕ್ ನನಗೆ ಈಗಲೂ ತಲೆಯಲ್ಲಿ ಕೂತಿದ್ದೆ, ನೆಂಟಸ್ತಿಕೆ ಬಗ್ಗೆ. ನಾರಿ ಬಳಗ ಒಳಗೆ, ಹೋರಿ ಬಳಗ ಹೊರಗೆ ಅನ್ನೋರು. ಅಂದರೆ ಹೆಣ್ಮಕ್ಳು ಒಳಗೆ ಗಂಡಸು? ಅಲ್ಲ, ಹೆಣ್ಮಕ್ಳ ಬಳಗ ಇದೆಯಲ್ಲ ಈ ಮನೆಯಲ್ಲಿ. ಮದುವೆ ಫಂಕ್ಷನ್ ಏನಾದ್ರು ಆಯಿತು ಅಂತಂದರೆ ಮನೆಯ ಹೆಂಗಸಿದ್ದಾಳಲ್ಲ ಅವಳ ನೆಂಟರೆಲ್ಲ ಒಳಗಿರ್ತಾರೆ, ಮನೆಯ ಗಂಡಸಿನ ನೆಂಟರೆಲ್ಲ ಜಗಲ ಮೇಲೆ ಇರ್ತಾರೆ ಅಂತ ಹೇಳಿ. ಅಂದರೆ ಆ ಭಾವದಲ್ಲಿ ಇರೋ ಒಂದು ಅದೊಂದು ಯಾವುದೋ ಒಂದು ನಾಲೆಡ್ಜನ್ನು ಪಾಸ್ ಆನ್ ಮಾಡ್ತಾರೆ. ತಪ್ಪು ಸರಿ ಅಲ್ಲ, ಇದು ಇರೋದು ಹೀಗೆ, ಇದು ಅರ್ಥ ಮಾಡ್ಕೊಂಡು ಮುಂದೆ ಬದುಕೋ ಸುಲಭ ಆಗುತ್ತೆ ಅಲ್ವಾ? ಅನ್ಸಲ್ವ ನಿಮಗೆ? ಅದು ಬಹಳ ಹತ್ತಿರದಲ್ಲಿ ಸೇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ನಿಮ್ಮ ಧಾರಾವಾಹಿಗಳಲ್ಲಿ ಅಥವಾ ನಾಟಕಗಳಲ್ಲಿ ನೀವು ಸೃಷ್ಟಿ ಮಾಡಿರುವಂಥ ಕ್ಯಾರೆಕ್ಟರ್ಗಳಲ್ಲಿ ನಿಮ್ಮ ಅಚ್ಚುಮೆಚ್ಚಿನ ಹೆಣ್ಣು ಪಾತ್ರ ಯಾವುದು ಸರ್? ಎಲ್ಲವೂ ಎಲ್ಲವೂ. ಕೆಲವು ಸಾರಿ ಏನಾಗುತ್ತೆ ಅಂದರೆ ನಾನು ಬರೆದಿರೋ ಕಥೆಗಳನ್ನು ಓದ್ಬಿಟ್ಟು ಯಾರೋ ಕೇಳಿದ್ದಾರೆ ಅಂದರೆ ಈಕೆ ನಿಜವಾಗ್ಲೂ ಇದಾರ ಅಂತ ಕೇಳಿದವರು ಇದ್ದಾರೆ. ನನ್ನ ಪರಿಚಯದಲ್ಲಿ ಬಹಳ ಪರಿಚಯದವರೆ ಇವ್ರು ಯಾರು ಅಂತ ನನ್ನ ಕೇಳಿದ್ದಾರೆ. ಅಂದರೆ ಅವರುಗಳಲ್ಲಿ ಯಾರನ್ನಾದ್ರೂ ಕುರಿತಿದ್ದು ಬರೋದು ನಾನು ಅದಕ್ಕೂ ಕೇಳಿರ್ಬೋದು ಅಂತ. ಇಲ್ಲ, ಓಕೆ, ಹತ್ತಾರು ಪಾತ್ರಗಳು ಬದುಕಿನಲ್ಲಿ ಬಂದವು, ಒಂದಾಗಿ ಬಂದಿರಬಹುದು. ಹತ್ತಾರು ಪಾತ್ರಗಳನ್ನು ಮಿಳಿತವಾಗಿ ಒಂದಾಗಿ ಬರ್ತದೆ ಅಂತ. ಯಾಕಂದರೆ ನನ್ನ ಬದುಕಿನ 69-70 ವರ್ಷದಲ್ಲಿ ಪ್ರತಿದಿನವೂ ಏನೋ ಘಟಿಸಿರಲ್ಲ, ಆದರೆ ಘಟಿಸಿದ್ದು ಮಾತ್ರ ಬರ್ಕೊಂಡು ಹೋಗ್ತೀವಲ್ವ ಯಾವ್ದಾರ ಕತೆ ಬರೆದಾಗ. ದಿನ ಏನಾಗಿರುತ್ತೆ ಏನೂ ಆಗಿರಲ್ಲ ಅಲ್ವಾ? ಹಾಗಾಗಿ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಅನಿಸುತ್ತೆ ಅಂತ. ಇಲ್ಲ, ಹೆಣ್ಣು ಪಾತ್ರಗಳು ನನ್ನನ್ನು ಭಾಳ ಕಾಡಿವೆ. ಮತ್ತು ಈಗಲೂ ನನಗಿದೆಯಲ್ಲ ಅದು ಒಂದು ಎರಡು ಹೇಳಿ ಮುಗಿಸ್ತೇನೆ. ನನಗೆಲ್ಲ ಅಂದರೆ ಬಿಜಾಪುರದಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೆ ಯಾವಾಗ ನಾನು ಹೇಳ್ತಾ ಇರೋದು 30 ವರ್ಷದ ಹಿಂದೆ. ಸಣ್ಣ ವಿಷಯ ಹೇಳ್ತೀನಿ. ಬಿಜಾಪುರದಿಂದ ಬಾಗಲಕೋಟೆ 30 ವರ್ಷ ಅಥವಾ 35-40 ವರ್ಷವೇ ಆಯ್ತೇನೋ, 80-81 ಇಸ್ವಿ ಆಗಿರೋದು. ಒಂದು 60-45 ಕಿಲೋಮೀಟರ್ ಅದು ಬಿಜಾಪುರ ಬಾಗಲಕೋಟೆ. ಆ ಟ್ರೈನು ಅದಕ್ಕೇ ಆವಾಗ 1.5 ಗಂಟೆ ತಗೋತಿತ್ತು ಆ ಶೆಡ್ಯೂಲ್ ಟ್ರೈನು. ಹತ್ತಿ ಕೂತಿದ್ದೇನೆ ನಾನು, ರಶ್ಶು, ಯಾರೋ ಗಂಡ ಹೆಂಡತಿ ಮಧ್ಯದಲ್ಲಿ ಹತ್ತಿದ್ರು. ಅವಳ ಹೆಂಡತಿ ಪಾಪ ಅವಳಿಗೆ 17 ವರ್ಷ ಆಗಲೇ, ಹೆಗಲ ಮೇಲೆ ಮಗು ಏನು. ಸರಿ, ಗಂಡ ಇಬ್ರಿಗೂ ಕೂರೋಕ್ಕೆ ಜಾಗ ಇಲ್ಲ, ನಿಂತಿದ್ದಾರೆ ಮಧ್ಯದಲ್ಲಿ. ಅದು ಕೊರೋ ಅಂತ ಅಳಕ್ಕೆ ಶುರುವಾಯಿತು. ಗಂಡನಿಗೆ ಇರಿಟೇಟ್ ಆಗ್ತದೆ, ಹಾಲು ಕುಡಿಸೋಕೆ ಎಂದ ಹಾಡಿ ಅಂತ. ಈ ಗುಂಪಿನಲ್ಲಿ ಅವಳು ಕೂತ ಮಗುಗೆ ಹಾಲು ಕುಡಿಸಬೇಕು. ಅವತ್ತೊಂದು ನಿಮಿಷ ನನಗೆ ಅನ್ನಿಸ್ತು ನಾವು ನಾಗರಿಕರು ಅಲ್ಲವೇ ಅಲ್ವೇನೋ ಅಂತ ಹೇಳ್ಬಿಟ್ಟು. ಅಂದರೆ ಆಕೆಗೆ ಎಷ್ಟು ಸಂಕೋಚ ಕಾಡಿರ್ಬೋದು. ಆ ಮುಖದಲ್ಲಿ ಅದಷ್ಟು ಹಂಗೆ ಕಾಡ್ತಾ ಇದೆ. ಕೊನೆಗೆ ಎದ್ದು ಜಾಗ ಬಿಟ್ಟದ್ದಾಯಿತು, ಜಾಗ ಬಿಟ್ಟಮೇಲೆ ಕೂರಿಸಿದ್ದಾಯಿತು. ಕೂರಿಸಿದ ಮೇಲೂ ಕೂಡ ಅದೊಂದು ಕ್ರಿಯೆ ಇದೆ ಅಲ್ವಾ ಹಾಲು ಕುಡಿಸೋದಕ್ಕೆ? ಸುತ್ತ ಇರೋರಿಗೆ ಏನು ಕಾಣಬಾರ್ದಲ್ವ? ಕರೆಕ್ಟ್. ಆದರೆ ಅವಾಗ ಏನು ಅಂದರೆ ನೀವು ಜನಗಳನ್ನು ಬೇರೆ ಮಾತಿನಲ್ಲಿ ನೀವು ತೊಡಗಿಸಿದಾಗ ಆಕೆಗೆ ಎಲ್ಲೋ ಒಂದು ಕಡೆ ಯಾರ ಗಮನವೂ ತನ್ನ ಮೇಲೆ ಇಲ್ಲ ಅಂತ ಅನಿಸಿದ ಕ್ಷಣದಲ್ಲಿ ಅವಳು ಆ ಕ್ರಿಯೆಗೆ ಹೋಗ್ಬಿಡ್ತಾಳೆ. ನಿಜ ನಿಜ ಅಲ್ವಾ? ಆದರೆ ಅದನ್ನು ಆ ಘಟನೆ ಇದೆಯಲ್ಲ, 40 ವರ್ಷ ಆಗಿದೆ, ಇನ್ನೂ ನನಗೆ ಆ ಮುಖದ ಎಕ್ಸ್ಪ್ರೆಷನ್ಸ್ ಆಗ್ತಿಲ್ಲ. ಅದು ಢಾಳಾಗಿಲ್ಲ ಕೂರ್ತದೆ. ಅಂದರೆ ನಾವು ಬೇಕು ಅಂತ ಏನನ್ನು ಮಾಡ್ತಾ ಇಲ್ಲ, ಆದರೆ ಬಹಳ ಸ್ವಾಭಾವಿಕವಾದ ಸನ್ನಿವೇಶವನ್ನು ಸಂಕೋಚದಲ್ಲಿ ಮಾಡುವಂತಹ ಒಂದು
ವಾತಾವರಣ ಸೃಷ್ಟಿಸ್ತೀವಲ್ಲ ಅದ್ರ ಬಗ್ಗೆ ದ್ವೇಷ ಆಯ್ತು. ಕರೆಕ್ಟ್ ಕರೆಕ್ಟ್ ಇಲ್ವ ಅನ್ಸಲ್ವ? ನಿಜ, ಬಹಳ ಸ್ವಾಭಾವಿಕ ಸರ್. ತಾಯಿ ಮಗುಗೆ ಹಾಲು ಕುಡಿಸೋದು ಬಹಳ ಸ್ವಾಭಾವಿಕ ಅಲ್ವಾ? ಅದ್ರಲ್ಲಿ ಸಂಕೋಚ ಏನು ಬಂತು? ಹಾಗಾಗಿ ನನಗೆ ಈ ತರಹದ ಘಟನೆಗಳಿದೆಯಲ್ಲ ಇದು ಬಹಳ ಕಾಡಿದೆ. ಯಾರೋ ಒಬ್ಬರು ನೋಡ್ತಿದ್ದೆ, ಮೊದಲನೇ ಮಗು ಹೆರಿಗೆ ಆದಾಗ ಎಲ್ಲ ಹೆಂಡತಿ ಗಂಡ ಪೆಟ್ಟಿಗೆ ಎತ್ಕೊಂಡಿದ್ದಾನೆ, ಹೆಂಡತಿ ಮಗು ಎತ್ಕೊಂಡು ಬರೋದಾಗ್ತದೆ. ಎರಡನೇ ಮಗು ಹೋಗಿ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಇಳಿದದ್ದು ನೋಡಿದರೆ ಗಂಡ ಬಂದಿಲ್ಲ, ಎರಡನೇ ಮಗು ಕೈಯಲ್ಲಿದೆ, ಮುಂದ್ಗಡೆ ಕೂಲಿ ದಬ್ಬ ಹೊತ್ತಿದ್ದಾನೆ, ದೊಡ್ಡ ಮಗುನ ಕೈಯಲ್ಲಿ ಹಿಡ್ಕೊಂಡು ಎರಡನೇ ಮಗುನ ಎತ್ಕೊಂಡು ಬರ್ತಾ ಇದ್ದಾಳೆ. ಒಂದೇ ಹೆಣ್ಣು, ಬದಲಾವಣೆ ಕಂಡುಬಿಡುತ್ತಲ್ಲ ಅಲ್ಲಿ ಅಲ್ವಾ? ಈ ಬದಲಾವಣೆಗಳು ನನ್ನನ್ನು ಕಾಡುತ್ತವೆ. ಹಾಗಾಗಿ ಅದು ಅದು ಹೇಳ್ತಾರಲ್ಲ, ಎಲ್ಲೋ ಒಂದು ಕಡೆ ಹೋದಾಗ ಏನನ್ನು ಗಮನಿಸ್ತಾ ಇದ್ದೀವಿ ಅಂದರೆ ನಾನು ಬೇಕು ಅಂತ ಗಮನಿಸ್ತಾ ಇರಲ್ಲ, ಆದರೆ ಅದು ಕಣ್ಣು ಕಾಣ್ತಾ ಇರ್ತದೆ. ಎಕ್ಸಾಕ್ಟ್ಲಿ, ಇವೆಲ್ಲ ಬಹಳ ಸ್ವಾಭಾವಿಕವಾದ ವಿಷಯಗಳೇ. ಆದರೆ ಅದರಲ್ಲಿ ಒಂದು ಸಣ್ಣ ಕ್ರೌರ್ಯ ಇದೆ ನೋಡಿ, ನಾವು ರೂಢಿಸ್ಕೊಂಡಂಥ ಕ್ರೌರ್ಯ, ಅದನ್ನು ಎತ್ತಿ ಇಳಕ್ಕಾಗತ್ತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ, ಪ್ರಯತ್ನ ನೋಡೋಣ. ವಂಡರ್ಫುಲ್ ಸರ್. ಸೊ ತುಂಬ ಚೆನ್ನಾಗಿ ಹೇಳಿದಿರಿ, ಬಹುಶಃ ಸಾಕಷ್ಟು ಎನ್ಲೈಟ್ನಿಂಗ್ ಸೆಷನ್ ಅಂತ ಅನಿಸುತ್ತೆ. ಬಟ್ ನನಗೆ ಇದು ಇನ್ಕಂಪ್ಲೀಟೇ ಅನಿಸುತ್ತೆ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಯಾಕಂದ್ರೆ ಇನ್ನೂ ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕು, ಇನ್ನೊಂದಷ್ಟು ಮಾತಾಡ್ಬೇಕಂತ ಅನಿಸುತ್ತೆ. ನಾನು ನನ್ನ ನಮ್ಮ ಕಮೆಂಟ್ ಸೆಕ್ಷನ್ ಬಂದಿರುವಂಥ ಒಂದಷ್ಟು ಪ್ರಶ್ನೆಗಳನ್ನ ನಾನು ಇಟ್ಕೊಂಡಿದ್ದೆ ಈ ಒಂದು ಕಮ್ಯುನಿಟಿ ಪೇಜಲ್ಲಿ ಬಿಟ್ಟು ಕಮೆಂಟ್ ಸೆಕ್ಷನ್ ಬಂದಿರುವಂಥದ್ದು ನಮ್ಮ ಪುನೀತ್ ಅವರು ನಮ್ಮ ಅದನ್ನು ಸೆಲೆಕ್ಟ್ ಮಾಡಿಕೊಟ್ಟಿದ್ರು. ಆ ಪ್ರಶ್ನೆಗಳನ್ನ ಕೇಳೋಕ್ಕಾಗಿಲ್ಲ, ಬಟ್ ಆ ಪ್ರಶ್ನೆಗಳು ಹಾಗೆ ಉಳ್ಕೊಳ್ಳಿ. ಸೊ ಆ ಪ್ರಶ್ನೆಗಳು ಮುಂದೊಂದು ದಿನ ಕೇಳೋಕ್ಕೆ ಸಾಧ್ಯ ಆದರೆ ಖಂಡಿತ ಕೇಳ್ತೀನಿ. ಯಾಕೆಂದರೆ ಒಂದು ಬೆಳವಣಿಗೆ ಬೌದ್ಧಿಕವಾಗಿ ಮಾನಸಿಕವಾಗಿ ನಾವು ಬೆಳವಣಿಗೆ ಆಗೋದು ತುಂಬ ಮುಖ್ಯ, ಅದು ಇಂಥ ವ್ಯಕ್ತಿಗಳ ಸಾಂಗತ್ಯದಲ್ಲಿ ಮಾತ್ರ ಸಾಧ್ಯ ಅಂತ ನನಗನ್ಸುತ್ತೆ. ಸೊ ಹೀಗಾಗಿ ಈ ಎಲ್ಲ ಪ್ರಶ್ನೆಗಳು ಕೇಳಿದ್ದಕ್ಕೆ ಮೊದಲನೇದಾಗಿ ನಿಮಗೆಲ್ಲ ಧನ್ಯವಾದ ಸರ್. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ಮತ್ತು ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮತ್ತೊಂದಷ್ಟು ಪ್ರಶ್ನೆಗಳನ್ನು ಹುಟ್ಟಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ವ್ಯಕ್ತಪಡಿಸೋದಕ್ಕೆ ಒಂದು ಅವಕಾಶ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಪ್ರವಾಗ ಮತ್ತೊಂದು ಸಲ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಖಂಡಿತ ಈ ಒಂದು ಕಾರ್ಯಕ್ರಮನ ಎಸ್ ಎನ್ ಸೇತುರಾಮ ಅವರೊಂದಿಗಿನ ಈ ಸಂದರ್ಶನದ ಕಾರ್ಯಕ್ರಮಗಳನ್ನ ಇದನ್ನು ನೋಡಿ ಮತ್ತು ಯಾವುದೇ ಎಪಿಸೋಡ್ ಮಿಸ್ ಆಗಿದ್ರು ಕೂಡ ಹಿಂದೆ ಹೋಗಿ ನೋಡಿ ಮತ್ತು ಇದನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಗೌರಿ ಶಕಿ ಸ್ಟುಡಿಯೋ ಒಂದಷ್ಟು ಒಳ್ಳೆ ಕೆಲಸ ಮಾಡಿದೆ ಅನ್ಸಿದ್ರೆ ನೀವು ಜಾಯಿನ್ ಬಟನ್ ಮೂಲಕ ನಮಗೆ ಸಪೋರ್ಟ್ ಕೂಡ ಮಾಡ್ಬೋದು. ಮತ್ತು ಕೊನೆಯದಾಗಿ ನಾನು ಹೇಳೋದೇನೆಂದರೆ, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲೋ ಅವರು ಸಬ್ಸ್ಕ್ರೈಬ್ ಕೂಡ ಮಾಡಿ.